ಸ್ಟಾರ್ಟ್. ನನ್ನ ಹೆಸರು ವಿನಾಯಕ್ ಕುಲಗಂಜಿ, ಎಸ್ ಪಿ ಕೆ ಬಿ ಎಸ್ ಹಳ್ಳಿಕೇರಿ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದೇನೆ. ನಾನು ಸೂರ್ಯ ಒಂದು ನಕ್ಷತ್ರ. ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವ ನಕ್ಷತ್ರ ಬೇರೆ ಎಲ್ಲ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ದೊಡ್ಡದಾಗಿ ಕಾಣುತ್ತದೆ. ಇದು ನನ್ನ ಪರಿವಾರ. ಸೌರಯುವದ ಕೇಂದ್ರ ಬಿಂದು ಸೂರ್ಯ. ಬುಧಗ್ರಹ ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರಿಲ್ಲ. ಇದು ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದೆ. ಸರಿ. ಶುಕ್ರಗ್ರಹ ಶುಕ್ರ ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹವಾಗಿದ್ದು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಸೌರದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದು. ಇದನ್ನು ಬೆಳಗಿನ ಚುಕ್ಕಿ, ಬೆಳೆ ಚುಕ್ಕಿ ಹಾಗೂ ಸಂಜೆ ಚುಕ್ಕಿ ಎಂದು ಕರೆಯುತ್ತಾರೆ. ಭೂಮಿ ಸೌರಯುಗದ ಒಂದು ವಿಶಿಷ್ಟ ಗ್ರಹ. ಸೂರ್ಯನಿಂದ 3ನೇ ಸ್ಥಾನದಲ್ಲಿ ಇದು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಮಂಗಳ ಗ್ರಹ ಇದು ಸೂರ್ಯನಿಂದ 4ನೇ ಗ್ರಹ. ಇದನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದರ ಮಂಗಳ ಒಂದು ಮರುಭೂಮಿ ಅಂತಿದೆ. ಮಂಗಳ ಒಂದು ಮರುಭೂಮಿ ಇದ್ದಂತೆ. ಗುರುಗ್ರಹ ಗುರುಗ್ರಹ ಇದು ಸೂರ್ಯನಿಂದ 5ನೇ ಗ್ರಹವಾಗಿದ್ದು ಸೌರಯುಗದ ಅತ್ಯಂತ ದೊಡ್ಡ ಗ್ರಹ. 5,300 ಭೂಮಿಗಳನ್ನು ತುಂಬಷ್ಟು ದೊಡ್ಡದಾಗಿದೆ. ಇದನ್ನು ಬೃಹಸ್ಪತಿ ಎನ್ನುವರು. ಶನಿಗ್ರಹ ಇದು ಸೂರ್ಯನಿಂದ 6ನೇ ಸ್ಥಾನದಲ್ಲಿದೆ. ಇದು ಗ್ರಹ ಉಂಗುರಗಳನ್ನು ಹೊಂದಿದೆ. ಯುರೇನಸ್ ಗ್ರಹ ಇದು ಸೂರ್ಯನಿಂದ 7ನೇ ಗ್ರಹ ಆಗಿದ್ದು ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಉಂಗುರಗಳನ್ನು ಹೊಂದಿದೆ. ನೆಪ್ಚೂನ್ ಗ್ರಹ ಇದು ಸೌರ್ಯವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಇದು 8ನೇ ಹಾಗೂ ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ. ಇದು ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ. ರೈಟ್.